ಮಂಡ್ಯದ ಶ್ರೀರಂಗ ಪಟ್ಟಣದಲ್ಲಿ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಜಾಮಿಯಾ ಮಸೀದಿಯಲ್ಲಿ ನಡೆಯಿತ ಹನುಮನ ಆರಾಧನೆ ಅನ್ನು ಪ್ರಶ್ನೆ ಎದೆಗ ಮೂಡಿ ಬರ್ತಾ ಇದೆ। ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಎದೆಗ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಜಾಮಿಯಾ ಮಸೀದಿಯಲ್ಲಿ ನಡೆಯಿತ ಹನುಮನ ಆರಾಧನೆ ಎಸ್ ಜಾಮಿಯಾ ಮಸೀದಿಯಲ್ಲಿ ಆರಾಧನೆ ಮಾಡಿದ ವಿಡಿಯೋ ಒಂದು ಎದೆಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ। ಹನುಮಾನ್ ಚಾಲಿಸಾ ಅಲ್ಲೂ ನೆರವೇರುತ್ತೆ ಎಂದಿದ್ದ ಮುಖಂಡರು ಅದರಂತೆ ಎದೆಗ ಮಸೀದಿಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಣ ಮಾಡಲಾಗಿದೆ। ಇಬ್ಬರು ಮಸೀದಿಯಲ್ಲಿ ಕುಳಿತು ರಾಮ ಜಪವನ್ನ ಮಾಡಿರುವಂತ ವಿಡಿಯೋ ಇದೀಗ ವೈರಲ್ ಆಗಿದೆ। ಹಿಂದೆ ಮಾಡಿರೋದಾಗಿ ಹೇಳ್ತಾ ಇದ್ದಾರೆ ಕೆಲವೊಂದು ಹಿಂದೂ ಮುಖಂಡರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ। ಇನ್ನು ನಿನ್ನೆಯಿಂದ ಪೊಲೀಸ್ ಸರ್ಪಗಾವಲಿನಲ್ಲಿರುವಂತ ಜಾಮಿಯಾ ಮಸೀದಿ ಹೀಗಾಗಿ ಇವತ್ತು ಯಾವ ರೀತಿ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರೋದು ಹಳೆಯದನ್ನೇ ಇಂದಿನದ್ದು ಅಂತ ಬಿಂಬಿಸುವ ಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ। ಯಾಕಂದ್ರೆ ಬೆಳಗ್ಗೆಯಿಂದ ಮಂಡ್ಯದ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಸಾಕಷ್ಟು ಹಿಂದೂಪರ ಸಂಘಟನೆಯರು ನಮಗೆ ಒಳಗಡೆ ಬಿಡಿ ಶ್ರೀರಂಗಪಟ್ಟಣದ ಒಳಗಡೆ ಬಿಡಿ ಅಂತ ಎಲ್ಲರೂ ಕೂಡ ವಾಗ್ವಾದಗಳನ್ನು ನಡೆಸ್ತಾ ಇದ್ರು। ಪೊಲೀಸರು ಕೂಡ ಅವರನ್ನ ತಡೆ ಹಿಡಿದ್ರು। ಕೆಲವೊಂದಷ್ಟು ಮಂದಿ ಕೃತಕವಾಗಿ ಆಂಜನೇಯನ ವಿಗ್ರಹವನ್ನ ಮಾಡ್ಕೊಂಡು ಅಲ್ಲೇ ಭಜನೆಯನ್ನ ಕೂಡ ಮಾಡಿದ್ರು। ಹೀಗಾಗಿ ಅಲ್ಲಿಗೆ ಬಂದಂತಹ ಅಧಿಕಾರಿಗಳಿಗೆ ಒಂದು ರೀತಿ ಇದು ಶಾಕ್ ತಟ್ಟಿದೆ ಅಂತಾನೆ ಹೇಳಬಹುದು। ಯಾಕಂದ್ರೆ ಮಸೀದಿಯಲ್ಲಿ ಈ ಹಿಂದೆಯೇ ರಾಮನ ಜಪ ಮಾಡಿದ್ರು ಅನ್ನುವ ಏನು ವಿಡಿಯೋ ಒಂದು ಎಲ್ಲೆಡೆ ವೈರಲ್ ಆಗ್ತಾ ಇದೆ। ಹಾಗಾದ್ರೆ ಈ ವಿಡಿಯೋ ಯಾವತ್ತಿನದ್ದು ಅನ್ನೋ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡಿ ಬರ್ತಾ ಇರೋದು। ಆದ್ರೆ ಅವರು ಹೇಳ್ತಾ ಇರೋದು ಇದು ಇವತ್ತೇ ಮಾಡಿರುವಂತಹ ವಿಡಿಯೋ ಅಂತ। ಆದ್ರೆ ನಿನ್ನೆಯಿಂದ ಪೊಲೀಸ್ ಸರ್ಪಗಾವಲಿನಲ್ಲಿದೆ, ಯಾರನ್ನೂ ಕೂಡ ಒಳಗಡೆ ಬಿಟ್ಟಿಲ್ಲ। ಹೀಗಾಗಿ ಯಾವ ರೀತಿ ಮಾಡ್ಬಿಟ್ರು ಇವತ್ತೇ ಮಾಡಿದಿದ್ರೆ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರೋದು। ಹೀಗಾಗಿ ಹಳೆ ವಿಡಿಯೋವನ್ನೇ ಇವತ್ತಿನದ್ದು ಅನ್ನೋ ಬಿಂಬಿಸುವ ಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ। ಎಸ್ ಜಾಮಿಯಾ ಮಸೀದಿ ಇದ್ದಂತಹ ಸ್ಥಳದಲ್ಲಿ ಮೂಡಲ ಬಾಗಿಲು ಶ್ರೀ ಆಂಜನೇಯ ದೇವಾಲಯ ಇತ್ತು ಅಂತ ಆರೋಪಿಸಿರುವಂತಹ ಹಿಂದೂ ಸಂಘಟನೆಗಳು ಇವತ್ತು ಶ್ರೀರಂಗಪಟ್ಟಣ ಚಲೋ ಜಾಥಾವನ್ನ ನಡೆಸ್ತಾ ಇದೆ। ಈಗಾಗಲೇ ಜಾಥಾ ಕೂಡ ನಡೀತಾ ಇದೆ, ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರು ಕೂಡ ಶ್ರೀರಂಗಪಟ್ಟಣಕ್ಕೆ ಕೂಡ ಬಂದರು। ಆದರೆ ಪೊಲೀಸರು ಅವರನ್ನೆಲ್ಲ ತಡೆ ಹಿಡಿದ್ರು ಕೂಡ, ಇನ್ನೂ ಸಾಕಷ್ಟು ಪೊಲೀಸರ ನಡುವೆ ಹಾಗೆ ಕಾರ್ಯಕರ್ತರ ನಡುವೆ ವಾಗ್ವಾದಗಳು ಕೂಡ ನಡೀತು, ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಪೊಲೀಸರ ವಿರುದ್ಧ ಕಾರ್ಯಕರ್ತರು। ಈಗ ಇನ್ನೊಂದು ಸುದ್ದಿ ಏನಪ್ಪಾ ಅಂದರೆ ಮಸೀದಿಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಣ ಮಾಡಿರುವಂತಹ ವೈರಲ್ ವಿಡಿಯೋ ವೈರಲ್ ಆಗ್ತಾ ಇದೆ। ಹಿಂದೂ ಸಂಘಟನೆಗಳ ಮನವಿಯನ್ನ ಆಲಿಸಲು ಮುಂದಾಗಿದ್ದಾರೆ ಅಧಿಕಾರಿಗಳು। ಏನು ಕಿರಂಗೂರು ಬನ್ನಿ ಮಂಟಪದ ಭಜನಾ ಸ್ಥಳಕ್ಕೆ ಎಸಿ ತಹಶೀಲ್ದಾರ್ ಭೇಟಿಯನ್ನ ಕೊಟ್ಟಿದ್ದಾರೆ। ಎಸಿ ಶಿವಾನಂದ ಮೂರ್ತಿ, ತಹಶೀಲ್ದಾರ್ ಶ್ವೇತಾ ರವೀಂದ್ರ ಇನ್ನು ಇವರು ಭೇಟಿಯನ್ನ ಕೊಟ್ಟಿದ್ದಾರೆ। ಹಿಂದೂ ಸಂಘಟನೆಗಳ ಸಮಸ್ಯೆಯನ್ನ ಆಲಿಸಿ ಶೀಘ್ರವೇ ಸಮಸ್ಯೆಯನ್ನ ಪರಿಹರಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ। ಸಮಸ್ಯೆಯನ್ನ ಆಲಿಸಲು ಬಂದ ಎಸಿ ತಹಶೀಲ್ದಾರ್ ಅಧಿಕಾರಿಗಳಿಗೆ ದಿಗ್ಬಂಧನವಾಗಿದೆ ಅಂತಲೇ ಹೇಳಬಹುದು। ಮಸೀದಿಯಲ್ಲಿರುವ ಮದರಸ ಕೂಡಲೇ ತೆರವುಗೊಳಿಸುವಂತೆ ಒತ್ತಾಯವನ್ನ ಮಾಡುತ್ತಿದ್ದಾರೆ। ಮದರಸ ತೆರವಿಗೆ ಒಂದು ತಿಂಗಳು ಸಮಯವನ್ನ ಕೇಳಿದ್ದಾರೆ ಅಧಿಕಾರಿಗಳು, ಅಂದ್ರೆ ಒಂದು ತಿಂಗಳು ಸಮಯ ಕೇಳಿದ ಅಧಿಕಾರಿಗಳಿಗೆ ದಿಗ್ಬಂಧನ ಆಗಿದೆ ಅಂತಲೇ ಹೇಳಬಹುದು। ದಿಗ್ಬಂಧನದಲ್ಲಿದ್ದ ಅಧಿಕಾರಿಗಳನ್ನ ಪೊಲೀಸರ ನೆರವಿನ ಮೂಲಕ ಹೊರಗೆ ಕರೆ ತಂದಿದ್ದಾರೆ ಅಧಿಕಾರಿಗಳು। ಏನು
हिंदू पर संघटने मनवियन आलोदे मुंदू अधिकारी अदरते एसी शिवानंदमूर्ति तहशीलदार श्वेता रवींद्र कूड़ा भेटी को भेटी सदर्भली मसीदली मदरसव कूडले तेरेगोल्बू अंत कूड़ा मध्य मदरसा तेरे समय कधिकारी दिग्बंधन उंटायतु इन दिग्बंधन अधिकारी पोलिस नेरव अलग करेत अधिकारी अहिति कूड़ा लभ्यवे मत्तष्टु अपडेट नम्म प्रतिनिधि राघवेंद्र राघवेंद्र बेळग्गेयिंद श्रीरंगपट्टणद जामिया मसीदि विवाद भुगिलेळ्ताने इदे अदेल्लरिगू गोत्तिरुवंत विचार आद्रे इदीग मत्तोंदु कुतूहलवादंत प्रश्ने एल्लरिगू मूडि बर्ता इरोदु एनु जामिया मसीदियल्लि हनुमन आराधने ई हिंदे नडेदित्त अन्नो प्रश्ने कूड बर्ता इरोदु याकंद्रे आ वीडियो बंदु वैरल आगिदे ई बग्गे एन अपडेट मत्तष्टु विषय निजवालू कूड़ा ऐन श्रीरंगपट्टण चलो जाथा इतो आव चलो जाथा इवत साकु कुतूहल प्रकरण नड़ीतु अंत हेलबू ऐनो मध्यान वेगू कूड़ा ऐन हिंदू पर संघटने श्रीरंगपट्टण वलय ऐन दसरा बंदी मंडप आयो आ दसरा बंदी मंडप हनुमन भजन जो अल्ली को नमे आव मसीदी होंगे इवत हमक कार्यक्रम आयो आ कार्यक्रम के पोलिस सहकार नीतल नमेंगे 144 सेक्षन विधि नम निषेधा जारीगे एलो कड़े ना अदान मीरी कूड़ा इबर अलग कल ना भजने मासो वायदे कभ्यना को भजना सभ्य अदरते कूड़ा मध्यान गंटे सुमार वीडियो कूड़ा वैरल आगे ऐन इबर व्यक्ति कुतु आव मसीदी भजने वीडियो कूड़ा वैरल आगे आवियो साकु चर्चे ग्रास आगे याके आव मसीदी जामिया मसीदी जामिया मसीदी के साकु पोलिस भद्रते हमक हे इबर व्यक्ति होंगे अली जप भजन राम जपन कूड़ा प्रश्न आगे हल वीडियो महिति कोलिस पोलिस इलाके तनिखे याकेंद्रे निजवा कबर व्यक्ति निजवा आव मसीदी होंगे भजने अथवा हल वीडियो इवर वैरल कूड़ा आवियो के संबंध पटे पोलिस इलाके तनिखे कूड़ा नडस्ता याके अस्ट भद्रत हाकू कूड़ा आ इबर व्यक्ति हेगे अलोगे साध्य अति पोलिस इलाके जो ऐनिवत ऐन हिंदू संघटने दसरा बनी मंडल में भजने आक्रोश व्यक्तपड़ जो तम बेड़े ऐनी आव बेड़ेड़ो निटली अधिकारी स्थल के बरबू आग्रह प्रतिभा आंदर्भली जिला परवा जिले अधिकारी एसी आगिव शिवानंदमूर्ति श्रीरंगपट्टण तहसीलदार आगिव श्वेता रवींद्र सेरदे आर्कियोलॉजी सर्वे आफ् इंडिया हिरीय निर्देशक कूड़ा आव प्रतिभा स्थल के हम अली प्रतिभाकार मनवियन आलू हो अंत सदर्भली प्रतिभाकार अधिकारी दिग्बंधन ऐनगे कूड़ा जामिया मसीदी अर्कियोलॉजी सर्वे इंडिया प्रकार अब प्राचीन स्मारक आगे अली मद्रास तेरवगू अली हे वास मातर मद्रास नडस्तर कूड़ा तेरवगुन कूड़ा अली हिंदू संघटने कार्यकर्त आव सभे बंद अधिकारी मुंे इटू सदर्भली अधिकारी कूड़ा यह बी ना क्रम कई सुमार वो तिंगू बे याके ना केंद्र के बर केंद्रद नमें उत्तर बरली तिंग बेगते हेदा रुचि के कार्यकर्त अधिकारी दिब्ब दिग्बंधन विधु इला स्थल नमेंगे उत्तर को याकेलू कधिकारी अधिकारी रीतिया उद्दट मत याद नमगेन गोतिलान मतलब हेद्रे हे अंत कूड़े नमेंगे उत्तर हेल्बुंत दिग्बंधन हाकि सभ्यल इक सदर्भली इन पिति गंभीर आते के अधिकारी पोलिस आव दिग्बंधन अधिकारी आव सभरली सहकार आयु जो ऐन आव सभली अधिकारी कूड़ा इवे कूड़ा मनवियन ना कूड़ा कूड़ा विषय केंद्र कूड़ा बर्दी जो समस्या कूड़े बगहसा महिति कूड़ा लभ्य आगिवंटारे ऐनिवत श्रीरंगपट्टण चलो कार्यक्रम इतो आव चलो कार्यक्रम साकु रीतिया हिंदू प्रतिभाकार हिंदू संघटने प्रतिभाकार बंदू कगद अंतिम पोलिस श्रीरंगपट्टण चलो अंदे श्रीरंगपट्टण के प्रवेश को कूड़ा इवर प्रतिभा दसरा बंदी मंडपे तिंगा नहीं कूड़ा
ಅಲ್ಲಿರುವಂತ ಮದ್ರಸಾದಲ್ಲಿರುವಂತ ಮುಸ್ಲಿಮರನ್ನ ಖಾಲಿ ಮಾಡಿಸ್ತಿದ್ರೆ ಜುಲೈ ತಿಂಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿಯನ್ನು ನೀಡದೆ ಹಿಂದೂ ಸಂಘಟನೆಗಳು ಆ ಒಂದು ದೇವಾಲಯಕ್ಕೆ ಏನು ನಮ್ಮ ದೇವಾಲಯ ಮೂಲ ದೇವಾಲಯ ಇದೆ ಆ ದೇವಾಲಯಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡುವಂತದ್ದು ಎಸ್ ಸರ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ನಾವು ಆಡಳಿತ ಅಧಿಕಾರಿಗಳಲ್ಲಿ ಮನವಿ ಮಾಡುವಂತದ್ದು ಮೇ 20ನೇ ತಾರೀಕು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶ್ರೀರಂಗಪಟ್ಟಣದ ಶಾಸಕ